ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೇ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಮುಕ್ತಾ ಬಣಕಾರ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ. ಮುಕ್ತಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಮುಕ್ತಾ ಅವರು ಎಲ್ಲಿಂದ ಬಂದಿರೋದು? ನಾವು ಇಲ್ಲೇ ಬೆಂಗಳೂರಲ್ಲೇ ಇದ್ದೀವಿ ಈಗ ವಾಸ. ಆದರೆ ನಮ್ಮ ತಂದೆಯವರೆಲ್ಲ ಬೇಸಿಕಲಿ ನಾವು ಬ್ಯಾಡಗಿ ಅಂತ ಗೊತ್ತಿರ್ಬೋದು ನಿಮಗೆ, ವಿಶ್ವವಿಖ್ಯಾತ ಮೆಣಸಿನಕಾಯಿ. ಸೊ ಹಂಗಾಗಿ ನಿಮ್ಗೆಲ್ಲ ಗೊತ್ತಿರುತ್ತೆ ಅಂತ ತಿಳ್ಕೊಂತೀನಿ. ಅದತ್ರ ಒಂದು ಸಣ್ಣ ಗ್ರಾಮ, ನಮ್ಮ ತಂದೆಯವರು ಆ ಕಡೆ ಊರ್ನವರೇ. ಹಂಗಾಗಿ ನಾನು ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ತೋರಿಸೋಣ. ಯಾವ್ದದು ಉತ್ತರ ಕರ್ನಾಟಕ ಸ್ಪೆಷಲ್? ಅದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂದ್ರೆ ಇಲ್ಲಿ ಮಕ್ಕಳಿಗೆ ಇಲ್ಲಿ ಜನಕ್ಕೆ ಅದು ಹೊಸ ತರ ಅನ್ನಿಸ್ಬೋದು. ಅದು ಹಾಲ್ಗಾರ್ಗಿ ಅನ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಮಾರ್ನಿಂಗ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಬೇಗ ಆಗಲ್ಲ, ಅದರಿಂದ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಬೋದು. ಓಕೆ, ಹಾಲ್ಗಾರ್ಗಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಇದು ಕುಸುಬಿ ಹಾಲು, ಅಕ್ಕಿ ಹಿಟ್ಟು ಮತ್ತೆ ಉಪ್ಪು. ಇಷ್ಟೇನಾ? ಅಷ್ಟೇ ಅಷ್ಟೇ. ಮತ್ತೆ ಇನ್ನೊಂದು, ಅದಕ್ಕೆ ನೀವು ಸಪ್ಪೆ ಇರೋದ್ರಿಂದ ನೀವು ಚಟ್ನಿ ಮಾಡ್ಲೇಬೇಕು, ಕೆಂಪು ಚಟ್ನಿ ಅಂದ್ಬಿಟ್ಟು. ಅದಕ್ಕೆ ನೀವು ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಹುಣಸೆ ಹಣ್ಣು, ಬೆಲ್ಲ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ ಮತ್ತೆ ಉಪ್ಪು. ಓಕೆ, ಇಷ್ಟೆಲ್ಲ. ಓಕೆ ಸರಿ, ಹಾಗಾದ್ರೆ ಈಗ ಶುರು ಮಾಡೋಣಲ್ಲ. ಫಸ್ಟ್ ಹಾಲ್ಗಾರ್ಗೆ ಮಾಡ್ತೀರಾ? ಫಸ್ಟ್ ಹಾಲ್ಗಾರ್ಗೆ ಮಾಡ್ತೀರಾ? ಓಕೆ, ಏನ್ ಬೇಕು ಅದಕ್ಕೆ? ಇವಾಗ ನಮ್ಗೊಂದು ಮುದ್ದೆ ಮಾಡ್ಲಿಕ್ಕೆ ಒಂದು ಪಾತ್ರೆನಾ? ಓಕೆ, ಒಲೆ ಹಚ್ಕೊಂಬಿಡಿ. ಫಸ್ಟ್ ಏನ್ ತಗೊಳ್ತೀರಾ? ಇದು 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 ಫಸ್ಟ್ ಹಾಲ್ನ ತೆಗೆದಿದ್ದೀವಿ. ಇವಾಗ ಕುಸುಬಿ ಹಾಲನ್ನ ಹೇಗ್ ಮಾಡ್ಕೊಂಡಿದ್ದೀರಾ ಮುಕ್ತಾ ಅವರೇ? ಇದು ಕುಸುಬಿ ಹಾಲನ್ನ ನೀವು ಒಂದ್ ತಾಸ್ ನೆನ್ಸಿಟ್ಕೊಂಡ್ಬಿಟ್ರೆ ಕುಸುಬಿನ, ಅದು ಸ್ವಲ್ಪ ನೆಂದಿರುತ್ತೆ. ಆ ನೆಂದಿರೋದನ್ನ ನೀವು ಮಿಕ್ಸಿನಲ್ಲಿ ಓಡಿಸಿದ್ರೆ ಅದು ಹಾಲಾಗಿ ತಯಾರಾಗುತ್ತೆ. ಅಷ್ಟೇ, ಏನು ಹಾಕೋದು ಏನು ಬೇಡ. ಅದೇ ನೀವು ಅದನ್ನ ಒಂದು ಮಾಮೂಲಿ ಇದ್ರಲ್ಲಿ ಸೋಸ್ಕೊಂಡ್ರೆ ಸಾಕು. ಈಗ ಇದನ್ನ ನೀವು ಹೇಗೆ ಮಾಡ್ಬೇಕು ಅಂದ್ರೆ, ಎರಡು ಸೌಟು ಇದನ್ನ ಹಾಕಿದೀರಾ ಅಂದ್ರೆ ಹಾಲು, ಒಂದ್ ನಿಮಿಷ ನೋಡಿ, ಒಂದು ಮತ್ತು ಎರಡನೇ ಸೌಟು. ಈಗ ಎರಡು ಸೌಟು ನೀವು ಈ ಹಾಲು ತಗೊಂಡಿದ್ದೀರಾ ಅಂದ್ರೆ ಒಂದು ಸೌಟಷ್ಟು ಇದು ಸಾಕು. ಇದು ಸ್ವಲ್ಪ ಕುದಿಬೇಕು, ಸ್ವಲ್ಪ ವೇಟ್ ಮಾಡೋಣ. ಸ್ವಲ್ಪ ಉಪ್ಪು ಕೊಡಿ, ಉಪ್ಪು ಅದಕ್ಕೆ ರುಚಿಗೆ ತಕ್ಕಷ್ಟು. ಸರಿ, ಹಾಕೊಳ್ಳಿ. ಸೊ ಇದು ಉತ್ತರ ಕರ್ನಾಟಕ ಶೈಲಿನೇ ಇದು, ನಿಮ್ಮ ಬ್ಯಾಡಗಿ ಅಂತ ಹೇಳಿದ್ರಲ್ಲ, ಬ್ಯಾಡಗಿಯಲ್ಲೇ ಎಲ್ಲ ಮಾಡ್ತಾರೆ. ಬ್ಯಾಡಗಿನಲ್ಲಿ ಅಂತಲ್ಲ, ಒಟ್ಟು ಆ ಕಡೆ ಜನ ಮಾಡ್ತಾರೆ. ಓಕೆ, ಸರಿ ಸರಿ. ಅಂದ್ರೆ ಇದು ಸಂಪ್ರದಾಯ ಅಡಿಗೆನ ತುಂಬಾ ವರ್ಷದಿಂದ ಅಜ್ಜಿ ಅಂದ್ರು ಆ ತರ. ಈಗ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಬೇರೆ ತರ ಎಲ್ಲ ಹುಡುಕ್ತೀರಾ, ಆಗೆಲ್ಲ ಮಕ್ಕಳಿಗೆ ಇದು ಈವ್ನಿಂಗ್ ಸ್ನ್ಯಾಕ್ಸ್ ತರ ರೆಡಿಮೇಡ್ ಏನ್ ತುಂಬಾ ಸಿಗ್ತಾ ಇರ್ಲಿಲ್ಲ. ರೆಡಿಮೇಡ್ ಅವಾಯ್ಡ್ ಮಾಡೋದು ಒಳ್ಳೇದೇ ಇವಾಗ. ಆಮೇಲೆ ಅವ್ರು ಯಾವ ಎಣ್ಣೆಲಿ ಕರೆದಿರ್ತಾರೋ, ಹೇಗ್ ಮಾಡಿರ್ತಾರೋ ಗೊತ್ತಿರಲ್ಲ. ಇದು ನಾವು ಮನೇಲೆ ಮಾಡೋದ್ರಿಂದ ಒಂಥರ ಹೈಜಿನಿಕ್. ಈಗ ಇದು ಕುದಿತಾ ಇದೆ, ಕುದಿತಾ ಇರೋದ್ರಿಂದ ಅವಾಗ್ಲೇ ನಾವು ಎರಡು ಕಪ್ ಇದು ಹಾಕಿದ್ವಿ, ಕುಸುಬಿದು ಹಾಲು, ಕುಸುಬ ಹಾಲು ಹಾಕಿದ್ವಿ. ಈಗ ಇದು ಕುದಿತಾ ಇರೋವಾಗ ಒಂದು ಒಂದು ಸೌಟು ಸೌಟಿನಷ್ಟು ಹಿಟ್ಟು ಹಾಕಿದೀವಿ. ಸರಿ, ಈಗ ಇದನ್ನ ನಾವು ಮುದ್ದೆ ತರ ಮಾಡ್ಬೇಕು. ಒಂದು ಮರದ ಕೋಲ್ ಬೇಕಾ? ಮರದ ಕೋಲ್ ಕೊಡಿ. ಸಣ್ಣ ಊರಿಯಲ್ಲೇ ಸಣ್ಣ ಊರಿನಲ್ಲೇ ಮಾಡಿದ್ರೆ ನಿಮ್ಗೆ ಅವಾಗ ಅದು ಗಂಟಾಗಲ್ಲ. ನೋಡಿ, ಈಗ ಮುದ್ದೆ ಎಲ್ಲ ಮಾಡ್ತಾರಲ್ಲ ಸಾಧಾರಣ ಅದೇ ತರನೇ, ಅಂದ್ರೆ ನೀರ್ ಹಾಕೊಂಡು ಹಿಟ್ಟು ಇಲ್ಲಿ ಜನ ಅದೇ ಮಾಡ್ತಾರೆ, ಈ ಕಡೆ ಎಲ್ಲ ಮಾಡ್ತಾರೆ. ನೋಡಿ, ಈಗ ಮುದ್ದೆ ತರ ಆಗಿದೆ. ಒಂದೆರಡು ನಿಮಿಷ ಇದಾದ್ರೆ ಅದು ಹರಡ್ಕೊಳ್ಳುತ್ತೆ. ಸರಿ, ಅದು ಕೈ ಬಿಡಬಾರ್ದ? ಅದೇನಿಲ್ಲ, ಇದು ನಾನ್ ಸ್ಟಿಕ್ ಅಲ್ಲಿ ಮಾಡಿದ್ರೆ ನಾವು ಹಾಗೆ ಮಾಡ್ಬೇಕು ಅಂತ ಏನಿಲ್ಲ, ನಡೆಯುತ್ತೆ. ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಾ ಮುಕ್ತಾ ಅವ್ರೆ? ನಮ್ಮ ಹಸ್ಬೆಂಡ್, ನನಗೆ ಇಬ್ಬರು ಹೆಣ್ಮಕ್ಳು, ಒಬ್ಳು ಸೆಕೆಂಡ್ ಪಿ ಯು ಸಿ ಮಾಡ್ತಾ ಇದ್ದಾಳೆ, ಇನ್ನೊಬ್ಳು ಸೆವೆಂತ್ ಸ್ಟ್ಯಾಂಡರ್ಡ್. ಬೆಂಗಳೂರಲ್ಲೇ ಓದ್ತಾರೆ? ಬೆಂಗಳೂರಲ್ಲೇ ಓದ್ತಾ ಇರೋದು ಮಗಳು. ಒಬ್ಳು ದೊಡ್ಡೊಳ್ಳು ಜೈನ್ ಕಾಲೇಜ್, ಚಿಕ್ಕವಳು ಬಂದು ಕೇಲಿ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಮನೆಯವರು ಏನ್ ಮಾಡ್ತಾ ಇದಾರೆ? ಮನೆಯವರು ಬಂದು ಅವ್ರದ್ದು ಬುಕ್ ಪಬ್ಲಿಕೇಶನ್ ಬಿಸ್ನೆಸ್. ಹೌದಾ, ಆಯ್ತಾ, ಆಫ್ ಮಾಡ್ಕೊಂಡು ಈಗ ಆಫ್ ಮಾಡಿದೀವಿ. ಒಂದು ಟೂ ಮಿನಿಟ್ಸ್ ಅದು ತಣ್ಣಗಾಗ ತನಕ ವೇಟ್ ಮಾಡಿಬಿಡೋಣ. ಆಮೇಲೆ ಅದನ್ನ ಕೋಡ್ಬಳೆ ಶೇಪ್ ಅಲ್ಲಿ ಮಾಡ್ಕೊಂಡು ಎಣ್ಣೆಲಿ ಕರಿ. ಅದು ತಣ್ಣಗಾಗ್ಬೇಕಲ್ಲ ಸ್ವಲ್ಪ, ಕಾರಣ ಸ್ವಲ್ಪ ಅಂದ್ರೆ ಕೈ ಇದಾಗ್ಬೇಕು, ಮಾಡ್ಬೇಕು ಅದನ್ನ. ಎರಡು ನಿಮಿಷ ವೇಟ್ ಮಾಡೋಣ. ಓಕೆ ಸರಿ. ಈಗ ಹಿಟ್ಟು ತಣ್ಣಗಾಗಿದೆ ಅಲ್ವಾ, ಎರಡು ನಿಮಿಷ ಕಾದಿದೀವಿ. ಈಗ ಏನ್ ಮಾಡುದು? ಇವಾಗ ನಾವು ಈ ಹಿಟ್ಟನ್ನ ತಗೊಂಡು ಈಗ ಇಟ್ಕೊಳ್ಳಿ. ಇದನ್ನ ನೀವು ಒಂದು ಸಣ್ಣ ಸಣ್ಣ ಉಂಡೆ ತರ ಮಾಡ್ಕೊಳ್ಳೋಣ. ಇದು ಬೇಡ, ಇದು ಸಣ್ಣ ಸಣ್ಣ ಉಂಡೆ ತರ ಮಾಡ್ಕೊಂಡು. ಓಕೆ, ನೀವು ಮಾಮೂಲಿ ಈಗ ಕೋಡ್ಬಳೆ ಮಾಡ್ತೀರಲ್ವಾ, ಸಾಮಾನ್ಯ ಅದೇ ತರ ಕೋಡ್ಬಳೆ ಮಾಡ್ಕೊಳ್ಳೋಣ. ನೋಡಿ ಈ ತರ
ರೆಗ್ಯುಲರ್ ಕೋಡ್ಬಳೆ ಶೇಪೆ ಮಾಡೋದು, ರೆಗ್ಯುಲರ್ ಕೋಡ್ಬಳೆ ಶೇಪ್ನ ಮಾಡ್ಕೊಂತ ಬರೋದು. ಇದು ಮಕ್ಕಳಿಗೆಲ್ಲ ಇಷ್ಟನಾ? ತುಂಬಾ ಇಷ್ಟ. ನಮ್ಮ ಮಕ್ಕಳಿಗಂತೂ ದಿನ ಮಾಡ್ಕೊಟ್ರು ತಿಂತಾರೆ, ತುಂಬಾ ಇಷ್ಟಪಡ್ತಾರೆ ಇದನ್ನೆಲ್ಲ. ಯಾಕೆಂದ್ರೆ ಈಗ ನಾವು ಹೋಟ್ಲಿಂದ ತರಿಸಿ ಏನಾದ್ರು ಕೊಟ್ಟರು ಅದು ಲಿಮಿಟೆಡ್ ಫುಡ್. ಇದೀಗ ಮನೇಲಿ ಮಾಡಿದ್ಮೇಲೆ ಅನ್ಲಿಮಿಟೆಡ್ ಆಗಿ ಹೋಗುತ್ತಲ್ಲ. ತುಂಬಾ ಕ್ವಾಂಟಿಟಿ ಮಾಡ್ತೀವಿ. ಮತ್ತೆ ನೀವು ಕೂಡ ಮನೆಯಲ್ಲೇ ಮಾಡೋದೇ ಜಾಸ್ತಿನ ತಿಂಡಿಗಳೆಲ್ಲ ಹೋಟ್ಲಿಗಿಂತ? ಹೌದು, ನಾನು ಸ್ವಲ್ಪ ಹೋಮ್ ಮೇಡ್ ಜಾಸ್ತಿ. ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು. ಒಳ್ಳೇದು. ಆಮೇಲೆ ಎಣ್ಣೆ ಏನು ಹೆಂಗ್ ಯೂಸ್ ಮಾಡಿರ್ತಾರೆ ಏನು ಗೊತ್ತಿರಲ್ಲ. ಈಗ ನೀವು ಹೋಟೆಲಲ್ಲೆಲ್ಲ ರಿಪೀಟ್ ಮಾಡಿರ್ತಾರೆ, ಕಾದಿರ ಎಣ್ಣೆಗಳನ್ನೇ ಮತ್ತೆ ಯೂಸ್ ಮಾಡ್ತಾರೆ. ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ವೇಸ್ಟ್ ಮಾಡಲ್ಲ ಅವರು. ಮಾಡಲ್ಲ ಖಂಡಿತ. ನಾವು ಹಾಗಲ್ಲ, ಮನೇಲಿ ಒಂದ್ ಬಿಟ್ರೆ ಇನ್ನೊಂದಕ್ಕೆ ಯೂಸ್ ಮಾಡ್ಕೊಂತ ಹೋಗ್ತಿರ್ತೀವಿ. ಅದರಿಂದ ನಮ್ಗೆ ಇಷ್ಟ ಆಗುತ್ತೆ. ನಮ್ಮ ಮಕ್ಕಳಿಗೆ ಏನ್ ಮಾಡಿದ್ರು ತಿಂತಾರೆ, ಅದರಲ್ಲೂ ಈ ತರ ಎಲ್ಲ ಸ್ವಲ್ಪ ಇದ್ ಮಾಡಿದ್ರೆ ತುಂಬಾ ಇಷ್ಟಪಡ್ತಾರೆ. ನಿಮಗೆ ಹೇಗೆ ಅಡಿಗೆ ಮಾಡೋದೆಲ್ಲ ಆಸಕ್ತಿನ? ತುಂಬಾ ಇಷ್ಟ ಇದೆ ನನಗೆ. ನಾನು ಅದರಿಂದ ನಾನು ಎರಡ್ ಮೂರ್ ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದೆ. ಖಾನಾವಳಿ ಎಲ್ಲ ನೋಡ್ತಾ ಇರ್ತೀರಾ? ಖಾನಾವಳಿನೂ ನೋಡ್ತಾ ಇರ್ತೀನಿ. ಇದ್ರಲ್ಲೂ ತುಂಬಾ ಚೆನ್ನಾಗಿ ತೋರಿಸ್ತಿರ್ತಾರೆ, ನನಗೆ ಇಂಟ್ರೆಸ್ಟಿಂಗ್ ಆಗಿದೆ. ಆಕ್ಚುಲಿ ಚೆನ್ನಾಗಿದೆ ಇದು ಪ್ರೋಗ್ರಾಮ್. ಇವತ್ತು ಖಾನಾವಳಿಯಲ್ಲಿ ನೀವೇ ಮಾಡ್ತಾ ಇದ್ರಿ, ಅದು ಸ್ಪೆಷಲ್ ಆಗಿ? ಅಲ್ಲ, ಅದು ನಾನು ಬರ್ತೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಇದು ತರ ಸರ್ಪ್ರೈಸ್. ಇವತ್ತು ಒಳ್ಳೇದಾಯ್ತು, ನಮಗೂ ಒಂದು ಸರ್ಪ್ರೈಸ್ ಆಗಿ ಒಂದು ಹೊಸ ತಿಂಡಿ ಮಾಡ್ತಾ ಇದ್ದೀರಾ. ಸರ್ಪ್ರೈಸ್ ಆಗಿ ಈಗ ತಕ್ಷಣ ದಿಢೀರ್ ತಿಂಡಿ ಆಗೋಯ್ತು ಈಗ. ಓಕೆ, ಒಳ್ಳೇದು. ಮತ್ತೆ ಸಂಪ್ರದಾಯ ಅಡಿಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸ್ವಲ್ಪ ಮಾಡಿ. ಈಗಿನ ಬಿಡಿ ಎಲ್ಲಾ ಕಡೆ ಸಿಗುತ್ತೆ ನಿಮ್ಗೆ ಇಂಟರ್ನೆಟ್ ಅಲ್ಲಿ, ಆದ್ರೆ ಸಂಪ್ರದಾಯ ಅಡಿಗೆಗಳು ಮರ್ತೋಗ್ತಾ ಇರುತ್ತೆ. ಹೌದು, ಅಂತ ಆವಾಗ ಇಂಥದ್ದೇ ಮಾಡ್ಬೇಕು. ಹೌದು, ಈಗ ಕೋಡ್ಬಳೆ ಮಾಡಿ ರೆಡಿ ಮಾಡ್ಕೊಳ್ಳೋದ ಈಗ. ಓಕೆ ವೀಕ್ಷಕರೇ, ಹಾಲ್ಗರ್ಗೆ ರೆಡಿ ಮಾಡ್ಕೊಳ್ತೀವಿ. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಎಣ್ಣೆ ಕಾದಿದ್ಯಾ? ಹಾ, ಎಣ್ಣೆ ಕಾದಿದೆ. ಇದನ್ನ ಕೋಡ್ಬಳೆ ತರ ಲಟ್ಸ್ಕೊಂಡಿದೀವಿ. ಲಟ್ಟಿಸ್ಕೊಂಡಿದೀವಿ, ಎಲ್ಲ ರೆಡಿ ರೆಡಿ ಇದೆ. ಕರಿಯೋದೇನಾ? ಹಾ, ಇನ್ ಕರಿಯೋದೆ ನನಗೆ. ಇದು ಜಾಲ್ರಕೊಡ್ಲ? ಜಾಲ್ರೆ. ಒಂದೊಂದೇ ಈ ರೀತಿ ತಗೊಂಡು ಅಟ್ ಎ ಟೈಮ್ ನೀವು ಏಳೆಂಟು ಕೋಡ್ಬಳೆಗಳನ್ನ ಹಾಕ್ಬೋದು. ನೋಡಿ, ಈ ರೀತಿ ಎಣ್ಣೆ ಚೆನ್ನಾಗಿ ಕಾದಿದೆ. ಮತ್ತೆ ಬೇರೆ ಇನ್ನೇನು ಸಂಪ್ರದಾಯ ಅಡಿಗೆ ಎಲ್ಲ ಮಾಡ್ತೀರಾ ಮನೆಯಲ್ಲಿ? ಬೇರೆ ಇನ್ನೇನು ಅಂದ್ರೆ, ಈಗ ಕುಸುಬಿ ಹಾಲು ತಗೊಂಡಿದ್ವಲ್ಲ, ಅದೇ ಹಾಲಲ್ಲಿ ಹಾಲ್ ಪಾಯಸ ಅಂತ ಮಾಡ್ತೀವಿ. ಅದು ಸ್ವೀಟು ಮಾಡ್ತೀವಿ, ಮತ್ತೆ ಖಾರನು ಮಾಡ್ತೀವಿ. ಸ್ವೀಟ್ ಅಂದ್ರೆ ಅದಕ್ಕೆ ಬೆಲ್ಲ ಕೂಡಿಸಿ ಸ್ವಲ್ಪ ಏಲಕ್ಕಿ ಪುಡಿ ಮತ್ತೆ ಇದು ಒಣಶುಂಠಿ ಬರುತ್ತಲ್ಲ, ಒಣಶುಂಠಿ ಪುಡಿ ಎರಡನ್ನು ಹಾಕಿ ಹಾಲು ಮಾಮೂಲಿ ಹಾಲು ಜೊತೆಗೆ ಅನ್ನ ಮಾಡ್ಕೊಳ್ಳೋದು. ಅನ್ನ ಮಾಡ್ಕೊಂಡು ಅದಕ್ಕೆ ನಾರ್ಮಲ್ ಹಾಲು ಮತ್ತೆ ಏಲಕ್ಕಿ ಪುಡಿ ಬೆಲ್ಲ ಇದಿಷ್ಟು ಕೂಡಿಸಿ ಚೆನ್ನಾಗಿ ಇದು ಮಾಡಿದ್ರೆ ನಮ್ಗೆ ಅದು ಸ್ವೀಟ್ ಆಗುತ್ತೆ. ಅದರಲ್ಲೇ ಖಾರ ಬೇಕು ಅಂದ್ರೆ ನಿಮ್ಗೆ ಕುಸುಬಿ ಹಾಲನ್ನ ಹಾಲಿನ ಜೊತೆಗೇನೆ ಅನ್ನ ಮಾಡ್ಕೊಂಡು ಅದಕ್ಕೆ ನೀವು ಮೊಸರು ಹಾಲು ಎರಡು ಇಲ್ಲ ಮಜ್ಜಿಗೆ ಕಡತಾರ, ಮಜ್ಜಿಗೆ ಕಡ್ಕೊಂಡು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಬದನೆಕಾಯಿ ಪಲ್ಯ ಮಾಡ್ತಾರೆ. ಅಲ್ಲಿ ಇದು ತುಂಬಾ ಇದೆ ಸಾಂಪ್ರದಾಯಿಕ ಅಡಿಗೆಗಳು. ನೀವು ನಾರ್ಮಲ್ ಆಗಿ ಗೊತ್ತಿರೋದು ಜನಕ್ಕೆ ಉತ್ತರ ಕರ್ನಾಟಕ ಅಂದ ತಕ್ಷಣ ನೆನಪಾಗೋ ಜೋಳದ ರೊಟ್ಟಿ, ಬದನೆಕಾಯಿ ಪಲ್ಯ, ಎಣ್ಣೆಗಾಯಿ ಪಲ್ಯ ಅದೇ ಅಂತೀವಿ. ಬಟ್ ಅಲ್ಲೂ ಅಲ್ಲಿ ತೋರಿಸಿದ್ರೆ ಗೊತ್ತಾಗುತ್ತೆ ನೀವೆಲ್ಲ ಬಂದ್ಬಿಟ್ಟು ಸಂಪ್ರದಾಯ ಅಡಿಗೆ ಅದಕ್ಕೆ ಮಾಡ್ಬೇಕು ಮಾಡ್ಬೇಕು. ಸುಮ್ನೆ ಈಗಿಂದ ಏನೋ ನೂಡಲ್ಸ್ ಅದು ಇದು ತಿಂದವ್ರಿಗೆ ಗೊತ್ತೇ ಇರೋದಿಲ್ಲ. ಅಲ್ಲ, ನೂಡಲ್ಸ್ ತಿನ್ನೋದು ಎಷ್ಟು ಜನಕ್ಕೆ ಒಳ್ಳೇದು ಅಂತ ಗೊತ್ತಿದೆ, ಬಾಯಿ ರುಚಿ ಅಂತ ಗೊತ್ತಿದೆ ಜನಕ್ಕೆ. ಮತ್ತೆ ದಿಢೀರ್ ಅಂತ ಆಗುತ್ತೆ, ಇದೆಲ್ಲ ಸ್ವಲ್ಪ ಪ್ರಿಪರೇಷನ್ ಮಾಡ್ಬೇಕು. ಆದ್ರೆ ಅಟ್ ಲೀಸ್ಟ್ ರಜೆ ಇದ್ದಾಗ ವಾರಕ್ಕೆ ಒಂದ್ಸತಿ ಆದ್ರೂ ಇಂಥದ್ ಮಾಡ್ಬೇಕು ಮಾಡ್ಬೇಕು. ನಾವು ಮಾಡ್ಕೊಂತ ಹೋದ್ರೆ ಮುಂದಿನ ಜನರೇಷನ್ ಅವ್ರಿಗೂ ಇದೆ ಗೊತ್ತಿರುತ್ತೆ. ಈಗ ಎಷ್ಟು ಜನಕ್ಕೆ ಈ ಕುಸುಬಿ ಅಂದ್ರೆ ಗೊತ್ತಿರಲ್ಲ, ಗುರಾಳ ಅಂದ್ರೆ ಗೊತ್ತಿರಲ್ಲ, ಅಗಸಿ ಅಂದ್ರೆ ಗೊತ್ತಿರಲ್ಲ. ಸಿಗದಿಲ್ವಾ? ಸಿಗುತ್ತೆ, ಸ್ವಲ್ಪ ಹುಡುಕ್ಬೇಕು ರೀ. ಸ್ವಲ್ಪ ಅಲ್ಲಿಂದ ತರಿಸ್ತೀರಾ ಊರ್ ಕಡೆಯಿಂದ? ಇಲ್ಲ ಇಲ್ಲ, ಇಲ್ಲೇ ತರ ಸಿಗುತ್ತೆ. ಸಿಟಿ ಮಾರ್ಕೆಟ್ ಗೆ ಹೋದ್ರೆ ನೀವು ಸ್ವಲ್ಪ ಹುಡುಕ್ಬೇಕು ಅಂಗಡಿಗಳಲ್ಲಿ. ಆಮೇಲೆ ತುಂಬಾ ಜನಕ್ಕೆ ಹೆಸರೇ ಗೊತ್ತಿಲ್ಲ. ನಿಜವಾಗ್ಲೂ ಹೌದೇನೆ ಗೊತ್ತಿರೋದಿಲ್ಲ. ಈಗ ನಿಮ್ಗೆನೆ ತಕ್ಷಣ ಹೇಳಿದ್ರೆ ಗೊತ್ತಾಗುತ್ತೆ ಇಲ್ಲೋ. ಹೌದು, ಕೇಳಿದೀನಿ. ಯಾಕಂದ್ರೆ ಉತ್ತರ ಕರ್ನಾಟಕದವ್ರು ಕೆಲವ್ರು ಬಂದು ಮಾಡೋಗಿದ್ದಾರೆ, ಹಾಗಾಗಿ ನನಗೆ ಗೊತ್ತು, ಮಾಡಿಲ್ಲ ನಾನು. ಈಗ ಇದು ಆಗಿದೆ, ಇದನ್ನ ನೀವು ಈ ರೀತಿ ತೆಕ್ಕೊಂಡ್ಬಿಡ್ಬೋದು.
ಇದು ಅಂತ ಎಣ್ಣೆನೂ ಹಿಡಿಯಲ್ಲ. ಹೌದಾ? ತುಂಬಾ ಎಣ್ಣೆ ಕುಡಿಯಲ್ಲ, ರೆಗ್ಯುಲರ್ ಕೋಡ್ಬಳೆಗಿಂತ ಕಡಿಮೆ ಎಣ್ಣೆ ಹಿಡಿಯಲ್ಲ. ಹೌದೌದು, ರೆಗ್ಯುಲರ್ ಕೋಡ್ಬಳೆಗಿನ ಇದು ಸ್ವಲ್ಪ ಕಡಿಮೆ ಎಣ್ಣೆ ಕುಡಿಯುತ್ತೆ. ಆಮೇಲೆ ನೋಡಿ ಏನು ಎಣ್ಣೆನೂ ಏನು ವ್ಯತ್ಯಾಸ ಆಗಿಲ್ಲ. ಹೌದು, ಅಷ್ಟೊಂದು ಕಡಿಮೆ ಆಗಿಲ್ಲ. ಒಂದೊಂದ್ಸತಿ ಹಾಕಿದ ತಕ್ಷಣ ಎಣ್ಣೆನೆ ಇದರಲ್ಲೇ ಹೋಗಿ ಕಡಿಮೆ ಆಗಿದೆ. ಸೋಡಾ ಹಾಕಿಲ್ಲ, ಏನಿಲ್ಲ. ಸೋಡಾ ಹಾಕಿಲ್ದೇ ಇರೋದ್ರಿಂದ ಹೆಲ್ತಿ ವೈಸ್ ತುಂಬಾ ಒಳ್ಳೇದು. ಕುಸುಬಿನೇ ಒಳ್ಳೇದು ಬೇಸಿಕಲಿ. ಅದರಲ್ಲಿ ಎಣ್ಣೆನು ತಯಾರಿಸ್ತಾರೆ, ಗೊತ್ತಿರಬಹುದು ಕುಸುಬಿ ಎಣ್ಣೆ. ಹೇಳಿದ್ದೀನಿ, ಹೌದು ಅಲ್ಲಿ ಇವರು ಯೂಸ್ ಮಾಡ್ತಾರೆ ಅದನ್ನ. ಸರಿ, ಇವಾಗ ಇದಕ್ಕೆ ಆಲ್ಗಾರ್ಗೆ ಇದೆ, ಮತ್ತೆ ಚಟ್ನಿ ಮಾಡ್ತೀನಿ ಅಂತ ರೆಡಿ ಮಾಡಿಟ್ಟಿದ್ದೀನಿ. ಯಾಕೆ ಅಂದ್ರೆ ಈಗ ಇದು ಆಲ್ಗಾರ್ಗೆ ಬಂದು ಸಪ್ಪೆ ಆಗುತ್ತೆ. ಇದಕ್ಕೆ ಯಾವುದೇ ತರ ಒಂದು ಕಾಂಬಿನೇಷನ್ ಯಾವಾಗ್ಲೂ ಇರಲೇಬೇಕು. ಕಾಂಬಿನೇಷನ್ ಆಗಿ ನಾವು ಕೆಂಪ್ ಚಟ್ನಿ ಮಾಡ್ತೀವಿ. ಓಕೆ, ಸೊ ಹಾಗಾದ್ರೆ ಕೆಂಪ್ ಚಟ್ನಿ ಮಾಡೋದಕ್ಕೆ ನೀವು ಸಾಮಗ್ರಿಗಳೆಲ್ಲ ಹೇಳಿದೀರಾ, ಈಗ ಏನ್ ಬೇಕು? ಈಗ ನೀವು ನನಗೆ ಮಿಕ್ಸಿ ಕೊಟ್ರೆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋದಾ? ಓಕೆ ಸರಿ. ಅಲ್ಲಿ ಕಲ್ಲಲ್ಲೇ ಅರಿತಾರೆ, ಬಟ್ ಇಲ್ಲಿ ಬೆಂಗಳೂರಲ್ಲಿ ಎಲ್ಲೂ ಕಲ್ಲು ಹುಡ್ಕಕ್ ಆಗಲ್ಲ. ಈಗ ಮೊದ್ಲಿಗೆ ನಾವು ಮೆಣಸಿನ್ಕಾಯಿ ಹಾಕೋಣ. ಮೆಣಸಿನ್ಕಾಯಿ ಎರಡ್ ತರನು ಮಾಡ್ಬೋದು. ಇದು ಉರ್ದು ಮಾಡ್ಕೊಂಡ್ ಬಂದಿದ್ದೀನಿ ನಾನು. ಇದಿವಾಗ ಬ್ಯಾಡ್ಗಿ ಮೆಣಸು, ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ. ಬ್ಯಾಡ್ಗಿಯಿಂದ ಬಂದು ಬ್ಯಾಡ್ಗಿ ಮೆಣಸು ತಗೊಂಡ್ಬಂದಿದ್ದೀರಾ ಅಲ್ವಾ? ಸೊ ಇದನ್ನ ಆಲ್ರೆಡಿ ಒಂದ್ಸತಿ ಎಣ್ಣೆ ಹಾಕೊಂಡಿದ್ದೀರಾ? ಎಣ್ಣೆ ಏನಿಲ್ಲ, ನಾರ್ಮಲ್ ಆಗಿ ಉರ್ದಿದ್ದೀನಿ. ಬೇಕಾದ್ರೆ ನೆನ್ಸಿನು ಮಾಡ್ಬೋದು, ಎರಡ್ ತರನು ಮಾಡ್ಬೋದು. ಬಟ್ ಉರಿದ್ರೆ ನಿಮ್ಗೆ ಸ್ವಲ್ಪ ದಿವಸ ಇಡ್ಬೋದು, ಕೆಡಲ್ಲ. ಕರೆಕ್ಟ್. ಮತ್ತೆ ಸ್ವಲ್ಪ ಪರಿಮಳ ಚೆನ್ನಾಗಿ ಬರುತ್ತೆ ಅನ್ಕೊಂತೀನಲ್ವಾ? ಉರ್ದಿರೋದ್ರಿಂದ ಅದ್ರದ್ದೇ ಆದ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಕೊಳ್ಳಿ. ಈಗ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಅಷ್ಟು ಬೇಕಾ ಮೆಣಸಿನ್ಕಾಯಿ? ಹಾ, ಬೇಕಾಗುತ್ತೆ ಮೇಡಮ್. ಅದು ಸ್ವಲ್ಪ ಅಲ್ಲ, ಬ್ಯಾಡ್ಗಿ ಮೆಣಸು ಖಾರ ಕಡಿಮೆ ಒಪ್ತೀನಿ. ಹೌದು, ಆದ್ರೆ ಅಷ್ಟೊಂದು ಹಾಕೊಂತ ಇದ್ದೀರಾ, ಖಾರ ಜಾಸ್ತಿ. ನೀವು ನಾವು ತುಂಬಾ ಖಾರ ತಿಂತೀವಿ ಅನ್ಕೊಂಡು ಇಡ ಬಟ್ಲಲ್ಲಿ ಇರೋದೆಲ್ಲ ಹಾಕ್ಬಿಟ್ರಿ. ಮೆಣಸಿನ್ಕಾಯಿ ಹಾಕಿದ್ವಿ, ಈಗ ನೆಕ್ಸ್ಟ್ ಇದಕ್ಕೆ ಕರ್ಬೇವು ಹಾಕೋಣ. ಕರ್ಬೇವು ತುಂಬಾ ಒಳ್ಳೇದು, ಗೊತ್ತಿರೋ ಹಾಗೆ ಎಲ್ಲರಿಗೂ, ಕಣ್ಣಿಗೆ ಎಲ್ಲದಕ್ಕೆ ಹೋಗಿದೆ. ನೀವು ಯಾವ್ದಕ್ಕಾರು ಒಗ್ಗರಣೆಗೆ ಹಾಕಿದ್ರೆ ತೆಗ್ದಿಟ್ಬಿಡ್ತಾರೆ. ಈ ರೀತಿ ಚಟ್ನಿ ಒಳಗಡೆ ಅರ್ದು ಬಿಟ್ರೆ ಅದು ನಿಮಗೆ ಗೊತ್ತೇ ಆಗಲ್ಲ. ನೆಕ್ಸ್ಟ್ ಉಪ್ಪು, ಎಷ್ಟು ಬೇಕೋ ರುಚಿಗಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಹಸಿ ಅದೆಲ್ಲ ಹಸಿ ಜೀರಿಗೆ ಸಾಕು, ಸ್ವಲ್ಪನೇ ಸಾಕು, ಇರೋದೇ ಸ್ವಲ್ಪ ಅಲ್ಲ. ಅದಕ್ಕೆ ಇದು ಮೆಣಸಿನ್ಕಾಯಿ ನಿಮ್ಗೆ ಘಾಟ್ ಅನ್ಸಿದ್ರೆ ಜೊತೆಗೆ ಸ್ವಲ್ಪ ಬೆಲ್ಲ, ಎಲ್ಲ ಕೈ ಹಳತೇನೆ. ಕೆಲವ್ರಿಗೆ ಕೈಯಲ್ಲೇ ಹಾಕ್ಬೇಕು, ಇಲ್ಲದೆ ಇದ್ರೆ ಗೊತ್ತಾಗೋದಿಲ್ಲ. ಗೊತ್ತಾಗಲ್ಲ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ. ಸರಿ, ಹಾಕೊಳ್ಳಿ. ಒಂದು ನಾಲ್ಕೈದು ಹೆಸಳಷ್ಟು ಬೆಳ್ಳುಳ್ಳಿ. ಇದು ಬರೀ ಖಾರ ಉಪ್ಪು ಖಾರ ಸೇರೋದ್ರಿಂದ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಹುಳಿ ಬಿದ್ದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಐಡಿಯಾ. ಇಷ್ಟೆ ಅಷ್ಟೇನಾ? ಮಿಕ್ಸಿಗೆ ಮಾಡ್ಕೊಡ್ಲಾ? ಹಾ, ಮಿಕ್ಸಿ ಮಾಡಿಕೊಟ್ರೆ ಸ್ವಲ್ಪ ನೀರು ಹಾಕೊಳ್ಳಿ. ತುಂಬ ನೀರು ಹಾಕಿದ್ರು ಅಷ್ಟು ಚೆನ್ನಾಗಾಗಲ್ಲ. ವೀಕ್ಷಕರೇ, ಕೆಂಪ್ ಚಟ್ನಿ ರೆಡಿ ಮಾಡಿ ಇಟ್ಕೊಳ್ತೀವಿ. ಈಗ ಖಾನಾವಳಿಯಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಚಟ್ನಿ ರೆಡಿ ಆಗಿದೆ ಅಂತ ಅನ್ಕೋತೀನಿ. ಸಾಕ? ಹಾಂ ಸಾಕು, ಚೆನ್ನಾಗಿ ಪೇಸ್ಟ್ ಥರ ಆಗಿದೆ. ಆಗಿದೆ, ಆಗಿದೆ, ಸಾಕು. ತುಂಬ ಮೆಣಸಿನ್ಕಾಯಿ ಹಾಕಿದ್ದೀರಾ, ಈಗಲೇ ಅದು ಖಾರ ಖಾರ ಹೊಡಿತಾ ಇದೆ, ನೋಡಿದ್ರೆ ಆಗಲೇ ಕಲರೇ ಹೇಳ್ತಾ ಇದೆ. ಒಂದು ಸಪ್ಪೆ ಒಂದು ಖಾರ ಕಾಂಬಿನೇಷನ್ ಇರಬೇಕಲ್ವ? ಹಾಂ ಹಾಂ, ಸರಿ ಸರಿ. ಇದು ಒಂದು ಬೋಲಿಗೆ ಸರ್ವ್ ಮಾಡ್ಕೋಣ ನಾವು. ಹ್ಞೂ ಹ್ಞೂ, ಸರಿ. ಅದು ಹೇಗೆ ಗಟ್ಟಿ ಚಟ್ನಿ ತರನೇ ಮಾಡ್ಕೊಳ್ಳೋದಾ? ಗಟ್ಟಿ ಚಟ್ನಿ ತರ ಆದ್ರೆ ನಿಮ್ಗೆ ಬೇಗ ಕೆಡಲ್ಲ, ಅದಕ್ಕೆ ನೀರ್ ನೀವು ಜಾಸ್ತಿ ಆ್ಯಡ್ ಮಾಡ್ದಂಗು ಅದು ಬೇಗ ಕೆಡ್ತಾ ಹೋಗುತ್ತೆ. ಹೌದಾ? ನೀವು ಫ್ರಿಜ್ ಅಲ್ಲಿ ಇಟ್ಕೊಂಡಂತೂ ಸುಮಾರು 15 ಡೇಸ್ ತನಕನು ಮಾಡ್ಬೋದು, ಯೂಸ್ ಮಾಡ್ಕೊಂಡು. ಒಳ್ಳೇದು. ಒಂದ್ಸರಿ ಮಾಡ್ಕೊಂಡ್ರೆ ನೀವು ಅದರಲ್ಲಿ ಈಗ ಅಕ್ಕಿ ರೊಟ್ಟಿ ಮಾಡಿದಾಗ, ಜೋಳದ ರೊಟ್ಟಿ ಮಾಡಿದಾಗ, ಚಪಾತಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ದೋಸೆನಲ್ಲಿ ಇವಾಗ ಮಸಾಲ ದೋಸೆ ಮಾಡಿದ್ರೆ ಒಳಗಡೆ ನೀವು ಕೆಂಪ್ ಚಟ್ನಿ, ಈಗ ಹೋಟ್ಲ್ ಅವರೆಲ್ಲ ಮಾಡ್ತಾರಲ್ಲ ಅದೇ ತರನೇ ಇದು ಕೆಂಪ್ ಚಟ್ನಿ ತರ ಹಚ್ಕೊಂಡು ಆಲೂಗಡ್ಡೆ ಪಳ್ಳೆ ಎಲ್ಲ ಇಟ್ಕೊಂಡ್ರೆ ಮಸಾಲ ದೋಸೆ ಗಮ ಗಮ ಅಂತ ಇರುತ್ತೆ. ತುಪ್ಪ ಗಿಪ್ಪ ಎಲ್ಲ ಒಂಥರ ಎಲ್ಲ ಮಲ್ಟಿಪರ್ಪಸ್ ಚಟ್ನಿ ಅಂತ ಚಟ್ನಿ ಇದೀಗ. ಓಕೆ, ಸೊ ಮತ್ತೆ ಇನ್ನೇನು ಹವ್ಯಾಸ ಇದೆ ನಿಮಗೆ? ಇನ್ನೇನಾದರೂ ಆಕ್ಟಿವಿಟೀಸ್ ಅಂತ ಮಾಡ್ತೀರಾ? ಯಾವ ಥರ? ನಾನು ಮಹಿಳಾ ಸಂಘಗಳಿಗೆ ಹೋಗ್ತಾ ಇರ್ತೀನಿ, ಅಲ್ಲೂ ಈ ಥರ ಖಾನಾವಳಿ ಕಾರ್ಯಕ್ರಮ, ಆಮೇಲೆ ಅಲ್ಲೂ ಈ ಭಾಷಣ ಇದು ಎಲ್ಲ ಮಾಡ್ತೀರಾ? ಅನ್ಕೊಂಡೆ ನೀವು ಭಾಷಣ ಮಾಡ್ತೀರಾ ಅಂತ, ನೀವು ಮಾತಾಡೋವಾಗನೇ ಅನ್ನಿಸ್ತು ಒಳ್ಳೆ ಭಾಷಣ ಕಾರ್ತಿ ನೀವು ಅಂತ. ಹೌದು. ಯಾವ ಥರ ಅಂದರೆ ಏನು ಕಾರ್ಯಕ್ರಮ ಅಂದರೆ ಯಾವ ಥರದ್ದೆಲ್ಲ ಮಾಡೋದಲ್ಲಿ?
ಅಲ್ಲೂ ನಾಟಕ ಪ್ರೋಗ್ರಾಮ್ಗಳು ಕೊಡ್ತಾ ಇರ್ತೀವಿ, ಆಮೇಲೆ ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ತೀವಿ, ಹಾಡನ್ನು ಹೇಳ್ತೀವಿ, ಗ್ರೂಪ್ ಸಿಂಗಿಂಗ್ ಎಲ್ಲ ಮಾಡ್ತಾ ಇರ್ತೀವಿ. ಅದೇ ಹೀಗೆ ಯಾವ್ದಾದ್ರು ಒಂದು ಈ ಶೋಷಿತ ಮಹಿಳೆಯರ ಬಗ್ಗೆ ಮಾತಾಡೋದು, ಅವ್ರಿಗೆ ಹೆಲ್ಪ್ ಆಗಂಗೆ ಮಾಡೋದು, ನನಗೆ ಸ್ವಲ್ಪ ಸಮಾಜ ಸೇವೆ ಇಷ್ಟ, ಅದನ್ನ ಮಾಡ್ತೀರಾ? ನನಗೆ ಸ್ವಲ್ಪ ಮನೆ ಓಮ್ಲಿ ಅಟ್ಮಾಸ್ಫಿಯರ್ಗಿನ್ನ ಬಸವಣ್ಣರು ಹೇಳದಂಗೆ ಒಂಥರ ನಂಗೆ ಕಾಯಕವೇ ಕೈಲಾಸ ಅನ್ನೋದು ತುಂಬಾ ಇಷ್ಟ. ಹೊರಗಡೆ ಹೋಗಿ ಸ್ವಲ್ಪ ಬೇರೆಯವ್ರಿಗೆ ಜೊತೆ ಬೆರೆಯೋದು, ಹೆಲ್ಪ್ ಮಾಡೋದು ಅಂತದೆಲ್ಲ ಇಷ್ಟನೇ ನನಗೆ. ಎಲ್ಲ ಸಪೋರ್ಟ್ ಇದೆಯಾ ಮನೆಯಲ್ಲಿ ಎಲ್ಲರದು? ಖಂಡಿತ, ನಮ್ಮ ಹಸ್ಬೆಂಡ್ ತುಂಬಾ ಸಪೋರ್ಟಿಂಗ್, ಅವ್ರಿಗೆ ಎಷ್ಟು ಜನ ಆಕ್ಚುಲಿ ನಮ್ಮ ಮನೆಗೆ ಅವ್ರ ನನ್ನಿಂದಾನೇ ತುಂಬಾ ಜನ, ಆದ್ರೆ ಪಾಪ ನಮ್ಮ ಮನೆಯವ್ರು ಒಂದೇ ದಿವಸನೂ ಏನು ಹೇಳಿಲ್ಲ. ಹೌದಾ? ಒಂಥರ ಬೆಂಗಾವಲ್ ಆಗಿ ಬೆಂತಾಡ್ತಾರೆ ಏನ್ ಬೇಕಾದ್ರೂ. ಮಕ್ಕಳು ಅಂದ್ರೆ ಅವರು ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಇದ್ದಾರಾ? ನನ್ನ ಮಗಳು ಇಂಟರ್ ಡಿಬೇಟ್ ಕಾಂಪಿಟೇಷನ್, ಅವಳು ಇವಾಗ ಕಾಲೇಜಿಗೆ ನಂಬರ್ ಒನ್ ಬಂದಿದ್ದಾಳೆ ಡಿಬೇಟ್ ಅಲ್ಲಿ. ಅವಳಿಗೂ ಇದು ಇದ್ರ ಬಗ್ಗೆ ಎಲ್ಲ ಆಸಕ್ತಿ ಇದೆ. ಇದೆ ಇದೆ, ತುಂಬಾ ಇಷ್ಟ ಇದೆ. ಸರಿ, ಈಗ ಹಾಲ್ಗರ್ಗೆ ಮಾಡಿದೀರಾ, ಚಟ್ನಿ ರೆಡಿ ಆಗಿದೆ, ಇನ್ನೇನು ರುಚಿ ನೋಡೋದೇನಾ? ನೋಡಿ, ನನಗೆ ಒಂದು ಸರ್ವಿಂಗ್ ಪ್ಲೇಟ್ ಕೊಟ್ರೆ ನಾನು ನಿಮಗೆ ಸರ್ವ್ ಮಾಡಬಹುದು. ಸರಿ, ಹಾಲ್ಗಾರ್ಗಿನ ಹಾಕಿ ಈಗ ಕೆಂಪ್ ಚಟ್ನಿ ಹಚ್ತಾ ಇದ್ದೀನಿ. ಈಗ ನನಗೆ ವಿಭೂತಿ ಬೇಕು. ನಾವು ಮೊದ್ಲಿಂದನು ಏನೇ ಒಂದು ಆಹಾರ ಮಾಡಿದ್ರು ಈ ರೀತಿ ಎಲ್ಲ ರೆಡಿ ಆದ್ಮೇಲೆ ಒಂದ್ಸರಿ ಇದು ವಿಭೂತಿ ಹಚ್ಚೋದು ಒಂದು ನಮ್ಮ ಸಂಪ್ರದಾಯ. ಹೌದಾ? ನೀವು ಇದೇ ಬಸವ ಸಂಪ್ರದಾಯದಲ್ಲೇ ಬಂದಿರೋದಾ? ಹೌದು, ಈವನ್ ನಮ್ಮ ತಂದೆಯವರು ಸಹ ಡಾಕ್ಟರ್ ಮಹಾದೇವ ಬಣಕಾರ್ ಅನ್ಬಿಟ್ಟು ಅವರು ಬಸವಣ್ಣನ ಅನುಯಾಯಿಗಳೇ ಆಗಿದ್ರು. ಅವರು ಬಹಳಷ್ಟು ವಚನಗಳನ್ನ ಬರೆದಿದ್ದಾರೆ, ಮತ್ತೆ ಈಗ ಗೌರ್ಮೆಂಟ್ ಡಾಕ್ಯುಮೆಂಟ್ರಿನು ಬರ್ದಿದ್ದಾರೆ ಅವರು. ಬಸವಣ್ಣವ್ರದ್ದು ವಚನಗಳಲ್ಲಿ ಅಂತಂದ್ರೆ ಅವರು ಅವ್ರದೇ ಆದ ಶೈಲಿನಲ್ಲಿ 1008 ವಚನಗಳನ್ನ ಬರ್ದಿದ್ದಾರೆ. ಅದು ಬಿಟ್ಟು ಇವರು ಶಿವಕುಮಾರ ಸ್ವಾಮಿಗಳಿದ್ದಾರೆ, ಸಿರಿಗೆರೆ ಸ್ವಾಮಿಗಳು, ಅವ್ರ ಲೈಫ್ ಹಿಸ್ಟ್ರಿನೂ ಬರ್ದಿದ್ದಾರೆ. ಆಮೇಲೆ ಮರಳು ಸಿದ್ಧ ಕಾವ್ಯ ಅಂತ ಅಂದ್ಬಿಟ್ಟು ಮಹಾನ್ ಗ್ರಂಥ ಬರ್ದಿದ್ದಾರೆ. ಹಂಗಾಗಿ ನನಗೆ ಈ ಸಂಪ್ರದಾಯ ಪ್ರಭಾವ ಇದೆ ನಿಮ್ಮ ಜೀವನದಲ್ಲೂ, ಅದನ್ನ ಅಳವಡಿಸ್ಕೊಂಡಿದ್ದೀರಾ? ನನ್ನ ಮೇಲೆ ಸ್ವಲ್ಪ ಪ್ರಭಾವ ಬೀರಿದೆ ತಂದೆದು. ತಂದೆದು ಸ್ವಲ್ಪ ಸೇರ್ಕೊಂಡಿದೆ. ತುಂಬಾ ಸಾಧನೆ ಮಾಡಿದ್ದಾರೆ ತಂದೆ. ನಮ್ಮ ತಂದೆ ತುಂಬಾ ಸಾಧನೆ ಮಾಡಿದ್ದಾರೆ, ಅಂತವ್ರ ಮಗಳು ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಅಂದ್ರೆ ನನಗೊಂದು ನಿಜವಾದ ಹೆಮ್ಮೆಯ ವಿಷಯ. ಓಕೆ, ನಮಗೆ ಸಹ ತುಂಬಾ ಸಂತೋಷ. ಸೊ ಇವಾಗ ಇದು ರೆಡಿ ಆಗಿದೆ, ಇನ್ನು ರುಚಿ ನೋಡ್ಬೋದಾ? ಇನ್ನು ನೀವು ರುಚಿ ನೋಡ್ಬೋದು. ನೋಡಿ, ಓಕೆ, ಈಗ ಕರೆಕ್ಟಾಗಿ ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾದ್ರೂ ಪರವಾಗಿಲ್ವಾ? ಇದು ಬಿಸಿನೇ ತಿನ್ಬೇಕು, ಒಂದ್ ರೀತಿ ಟೇಸ್ಟ್ ಇರುತ್ತೆ. ತಣ್ಣಗಾದ್ಮೇಲೆ ತಿಂದ್ರೆ ಇನ್ನೊಂದರ ಬೇರೆ ತರ. ಮಕ್ಕಳು ಕೊಡುವಾಗ ಸ್ವಲ್ಪ ತಣ್ಣಗೆ ಮಾಡಿ ಕೊಡ್ಬೇಕು, ನಾವು ತಿನ್ನುವಾಗ ತಿಂದ್ರೆ ನಡೆಯುತ್ತೆ. ಸರಿ ಸರಿ, ಚಟ್ನಿ ಈ ತರ ಮುಡ್ಸ್ಕೊಂಡೆ ತಿನ್ನೋದ? ಹತ್ಕೊಂಡಾ? ಹತ್ಕೊಂಡು ತಿಂದ್ರೆ ನಿಮ್ಗೆ ಸ್ವೀಟು ಖಾರ ಎಲ್ಲ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಎಲ್ಲ ಒಂಥರ ಟೇಸ್ಟ್ ಸಿಗತ್ತೆ. ಓಕೆ ಸರಿ, ಹೇಗಿದೆಯೋ ಗೊತ್ತಿಲ್ಲ. ಬಹಳ ಚಲೋ ಮಾಡಿದ್ದೀರಾ. ಇದು ಖಾರ ಖಾರ ಅನ್ಸಿದ್ರು ಅದು ಒಳ್ಳೆ ಕಾಂಬಿನೇಷನ್. ಇದು ನೀವು ಹೇಳಿದಾಗ ಸ್ವಲ್ಪ ಸಪ್ಪೆ ಇದೆ, ತುಂಬಾ ರುಚಿಯಾಗಿದೆ. ಅದಕ್ಕೆ ಏನು ಇನ್ಗ್ರೀಡಿಯಂಟ್ಸ್ ಆಗಿರೋದು? ನೀವು ಹೇಳಿದಾಗ ಎಣ್ಣೆ ತುಂಬಾ ಕುಡ್ದಿಲ್ಲ ನನಗೆ, ಇದನ್ನ ಬೇಕಾದ್ರೆ ಜಾಸ್ತಿ ತಿನ್ಬೋದು, ತೊಂದರೆ ಇಲ್ಲ. ಎಣ್ಣೆದು ಅಂದ್ರೆ ಸ್ವಲ್ಪ ಡಯಟ್ ಕಾನ್ಶಿಯಸ್ ಇರೋರು ಎಷ್ಟು ತಿಂದ್ರು ಅದೇನು ಎಣ್ಣೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇಲ್ಲ, ನೀದು ಏನು ಗೊತ್ತಾಗ್ಲಿಲ್ಲ, ನಾನು ಅನ್ಕೊಂಡದ್ದು ತಿಂದ್ರೆ ತುಂಬಾ ಹದವಾಗಿದೆ. ತುಂಬಾ ರುಚಿಯಾಗಿ ಮಾಡಿದ್ದೀರಾ ಇವತ್ತು ನಮ್ಮ ಖಾನಾವಳಿಗೆ ಬಂದು ಹಾಲ್ಗರ್ಗೆ ಅದು ಒಂದು ಸಂಪ್ರದಾಯದ ಒಂದು ತಿಂಡಿಯನ್ನ ಮಾಡಿ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು. ಶರಣು ಶರಣಾರ್ಥಿ. ಶರಣು ಶರಣ. ಹಾಲ್ಗಾರ್ಗೆ ಮತ್ತು ಕೆಂಪು ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕುಸುವೆ ಹಾಲು, ಅಕ್ಕಿ ಹಿಟ್ಟು, ಉಪ್ಪು, ಬ್ಯಾಡಗಿ ಮೆಣಸಿನಕಾಯಿ, ಹುಣಸೆ ಹಣ್ಣು, ಬೆಲ್ಲ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ. ಹಾಲ್ಗಾರ್ಗೆ ಮತ್ತು ಕೆಂಪು ಚಟ್ನಿ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ನಲ್ಲಿ ಕುಸುವಿ ಹಾಲು ಹಾಕಿ ಸ್ವಲ್ಪ ಕುದಿಸಿ, ಅಕ್ಕಿ ಹಿಟ್ಟು ಸೇರಿಸಿ ಮಧ್ಯಮ ಉರಿಯಲ್ಲಿ ಕಲಸಿಕೊಂಡು ಕೋಡುಬಳೆ ಆಕಾರದಲ್ಲಿ ತಯಾರಿಸಿ ಕಾದ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದಿಟ್ಟುಕೊಳ್ಳಿ. ಬಳಿಕ ಒಂದು ಮಿಕ್ಸಿ ಜಾರಿಗೆ ಬ್ಯಾಡಗಿ ಮೆಣಸಿನಕಾಯಿ, ಕರಿಬೇವು, ಉಪ್ಪು, ಜೀರಿಗೆ, ಬೆಲ್ಲ, ಬೆಳ್ಳುಳ್ಳಿ, ಹುಣಸೆ ಹಣ್ಣು ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಬಿಕೊಂಡರೆ ರುಚಿ ರುಚಿಯಾದ ಹಾಲ್ಗಾರ್ಗೆಯೊಂದಿಗೆ ಕೆಂಪು ಚಟ್ನಿ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಉತ್ತರ ಕರ್ನಾಟಕ ಶೈಲಿಯ ಹಾಲ್ಗರ್ಗೆಯನ್ನು ಹೇಗೆ ಮಾಡಿದ್ರು ಅಂತ, ಇದನ್ನು ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.